ಮಾಡಾಳ್ ವಿರೂಪಾಕ್ಷಪ್ಪ ಮೇಲೆ ಲೋಕಾಯುಕ್ತ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಇಲ್ಲಿವರೆಗೂ ಕೊಟ್ಟಿಲ್ಲ ಸರ್ಕಾರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪ್ರಾಸಿಕ್ಯೂಷನ್ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವ ವಿಚಾರವನ್ನ ನ್ಯೂಸ್ 18ಗೆ ಹೇಳಿದ್ದಾರೆ. ಯಾವ ಕಾರಣಕ್ಕೆ ನಿಂತಿದೆ ಅನ್ನೋದು ಗೊತ್ತಿಲ್ಲ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ರೆ ನಾವು ಕೊಡ್ತೀವಿ, 8 ಕೋಟಿ ಹಣದ ಮೂಲ ಹೊರಬರಬೇಕು ಅಂತ ಹೇಳಿದ್ದಾರೆ ಗೃಹ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಲೋಕಾಯುಕ್ತ ದಾಳಿ ವೇಳೆ 8 ಕೋಟಿ ಹಣ ಕೂಡ ಪತ್ತೆಯಾಗಿತ್ತು. ಈ ಒಂದು ಹಣದ ಮೂಲ ಯಾವುದು ಅನ್ನೋದ್ರ ಬಗ್ಗೆ ದಾಖಲೆಗಳನ್ನ ಇನ್ನೂ ಕೂಡ ಕೊಟ್ಟಿಲ್ಲ. ಸೊ ಚಾರ್ಜ್ ಶೀಟ್ಗೆ ಪ್ರಾಸಿಕ್ಯೂಷನ್ ಅನುಮತಿ ಅಗತ್ಯ. ಆದರೆ 2 ಬಾರಿ ಪತ್ರ ಬರೆದರೂ ಕೂಡ ಸರ್ಕಾರ ಮೌನಕ್ಕೆ ಜಾರಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ, ಇದು ನೀವು ಹೇಳ್ತಾ ಇರ್ತಕ್ಕಂಥದ್ದು ಆಶ್ಚರ್ಯ ಇದೆ. ಪ್ರಾಸಿಕ್ಯೂಷನ್ಗೆ ನಮಗೆ ಪರ್ಮಿಷನ್ ಕೇಳಿದ್ರೆ ಕೊಡ್ತೀವಿ, ಅದಕ್ಕೆ ಅಂತ ಇಲ್ಲ. ಅದನ್ನ ನಾನು ಪರಿಶೀಲನೆ ಮಾಡಿ ನಾನು ಚೆಕ್ ಮಾಡ್ತೀನಿ. ಏನು ತನಿಖೆಯಲ್ಲಿ ಬರಬೇಕು ಅದೆಲ್ಲ, ತನಿಖೆನಲ್ಲಿ ಬರಬೇಕು ಅದೆಲ್ಲ. ಬಟ್ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಿದ್ರೆ ಕೊಡೋದು. ಯಾವುದು ಯಾವ ಕಾರಣಕ್ಕೆ ನಿಂತಿದೆ ಅಂತ ಗೊತ್ತಿಲ್ಲ ನನಗೆ. ಅಲ್ಲ, ನನಗೆ ಗೊತ್ತಿಲ್ಲ, ಇದು ನೀವು ಹೇಳ್ತಾ ಇರ್ತಕ್ಕಂಥದ್ದು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು ಆರ್ಯ, ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೇಳಿ 2 ಬಾರಿ ಪತ್ರವನ್ನು ಲೋಕಾಯುಕ್ತ ಅಧಿಕಾರಿಗಳು ಬರೆದಿದ್ರು, ಆದರೂ ಅದಕ್ಕೆ ಯಾವುದೇ ರೀತಿಯಂತ ಸ್ಪಂದನೆ ಸಿಕ್ಕಿರಲಿಲ್ಲ. ಬಟ್ ಈಗ ಹೇಳ್ತಾರೆ ಗೃಹ ಸಚಿವರು, ನನಗೆ ಗೊತ್ತಿರಲಿಲ್ಲ ಯಾಕೆ ನಿಂತಿದೆ ಅನ್ನೋದು ಅಂತ ಹೇಳಿ. ಸೊ ಮುಂದಿನ ಕಾನೂನು ಕ್ರಮಗಳು ಏನೇನು ಆಗಬಹುದು ಇಲ್ಲಿ? ನವಿತಾ, ಮಾಡಾಳ್ ವಿರೂಪಾಕ್ಷಪ್ಪ ಅವರ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಒಟ್ಟು 8 ಕೋಟಿಯಷ್ಟು ಹಣ ಸಿಕ್ಕಿತ್ತು. ಆದ್ರೆ ಹಣದ ಮೂಲ ಯಾವುದು ಅನ್ನುವಂಥದ್ದು ಇದುವರೆಗೂ ಕೂಡ ಅಷ್ಟೇ ಇನ್ವೆಸ್ಟಿಗೇಷನ್ ಟೈಮ್ನಲ್ಲಿ ಹೊರಗಡೆ ಬಂದಿಲ್ಲ. ಕಾರಣ ಏನು ಅಂತಂದ್ರೆ, ಇವರು ಹೇಳ್ತಿರುವಂತದ್ದು ಮಾಡಾಳ್ ವಿರೂಪಾಕ್ಷಪ್ಪ ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ಅಡಿಕೆ ಒಂದು ಬಿಸ್ನೆಸ್ ನ ಮಾಡ್ತಿದ್ದೀನಿ, ಸುಮಾರು ವಾರ್ಷಿಕವಾಗಿ 30-40 ಕೋಟಿ ರೂಪಾಯಿ ನನ್ನ ಸಂಪಾದನೆ ಕೂಡ ಅದರಲ್ಲಿ ಇದೆ ಅಂತ ಹೇಳಿದ್ರು. ಆದ್ರೆ ಮನೆಯಲ್ಲಿ ಸಿಕ್ಕಂತ 8 ಕೋಟಿಗೆ ಮಾತ್ರ ಅವರು ಯಾವುದೇ ರೀತಿಯಂತ ಒಂದು ದಾಖಲಾತಿಗಳನ್ನು ಕೂಡ ಅಷ್ಟೇ ಕೊಟ್ಟಿರಲಿಲ್ಲ. ಆದ್ರೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಸಂಪೂರ್ಣವಾಗಿ ಒಂದು ಪ್ರಕರಣದ ಇನ್ವೆಸ್ಟಿಗೇಷನ್ ಅನ್ನ ಮುಗಿಸಿದ್ರು. ಒಂದಷ್ಟು ಜನ ಸಾಕ್ಷಿಗಳ ಹೇಳಿಕೆಗಳನ್ನು ಕೂಡ ತಗೊಂಡಿದ್ರು, ಒಂದಷ್ಟು ವಿಟ್ನೆಸ್ ನ ಹೇಳಿಕೆಗಳನ್ನು ಕೂಡ ಈಗಾಗಲೇ ಪಡ್ಕೊಂಡು ಕಂಪ್ಲೀಟ್ ಆಗಿ ಸುಮಾರು 500ಕ್ಕೂ ಅಧಿಕ ಪುಟಗಳ ಒಂದು ಇನ್ವೆಸ್ಟಿಗೇಷನ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ರು. ಇನ್ನೇನು ಅದನ್ನ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಬೇಕು ಅಂತಂದ್ರೆ ಪ್ರಾಸಿಕ್ಯೂಷನ್ ಅನುಮತಿ ಬೇಕಾಗುತ್ತೆ, ಸರ್ಕಾರದ ಒಂದು ಪರ್ಮಿಷನ್ ಬೇಕಾಗುತ್ತೆ. 2 ಬಾರಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದಂತ ಬಳಿಕ 2 ಬಾರಿ ಕೂಡ ಅಷ್ಟೇ ಈ ಒಂದು ಸರ್ಕಾರಕ್ಕೆ ಪರ್ಮಿಷನ್ಗೋಸ್ಕರ ಇವರು ಪತ್ರವನ್ನು ಬರೆದಿದ್ರು. ಆದ್ರೂ ಕೂಡ ಅಷ್ಟೇ ಸರ್ಕಾರ ಇದು ಯಾವುದಕ್ಕೂ ಕೂಡ ಅಷ್ಟೇ ತಲೆ ಕೆಡಿಸಿಕೊಂಡಿಲ್ಲ, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೂಡ ಅಷ್ಟೇ ಕೊಟ್ಟಿರಲಿಲ್ಲ. ಈಗ ನ್ಯೂಸ್ 18 ಕನ್ನಡದಲ್ಲಿ ಯಾವಾಗ ಸುದ್ದಿ ಪ್ರಚಾರ ಆಯಿತು, ಗೃಹ ಸಚಿವ ಪರಮೇಶ್ವರ್ ಈಗ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಮಗೆ ಮಾಹಿತಿ ಇರಲಿಲ್ಲ, ಯಾವ ಒಂದು ಕಾರಣಕ್ಕೋಸ್ಕರ ಅದು ಹೋಲ್ಡ್ ಆಗಿದೆ ಅನ್ನೋದ್ರ ಬಗ್ಗೆ ನಾನು ವೆರಿಫೈ ಮಾಡ್ತೀನಿ. ಇಮಿಡಿಯೇಟ್ ಆಗಿ ಆ ರೀತಿ ಏನಾದ್ರೂ ಇದ್ದಂತ ವೇಳೆ ಅನುಮತಿಯನ್ನು ಖಂಡಿತವಾಗಿ ಸರ್ಕಾರದ ಕಡೆಯಿಂದ ಕೊಡಿಸ್ತೀವಿ ಅನ್ನೋಂಥ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರುವಂತದ್ದು. ಲೋಕಾಯುಕ್ತ ಅಧಿಕಾರಿಗಳು ಸದ್ಯಕ್ಕೆ ಪ್ರಕರಣದ ಇನ್ವೆಸ್ಟಿಗೇಷನ್ ಅನ್ನು ಕಂಪ್ಲೀಟ್ ಮಾಡಿಕೊಂಡು ಯಾವಾಗ ಸರ್ಕಾರ ಅನುಮತಿ ಕೊಡುತ್ತೋ ಇಮಿಡಿಯೇಟ್ ಆಗಿ ನಾವು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ತೀವಿ ಅನ್ನೋಂಥದ್ದನ್ನು ಕೂಡ ಅಷ್ಟೇ ಲೋಕಾಯುಕ್ತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇನ್ನೊಂದು ಏನಂತಂದ್ರೆ, 8 ಕೋಟಿಗೆ ಯಾವುದೇ ರೀತಿಯಂತ ದಾಖಲಾತಿಗಳನ್ನ ಮಾಡಾಳ್ ವಿರೂಪಾಕ್ಷಪ್ಪ ಕೊಟ್ಟಿಲ್ಲ ಅಂದಂತ ಪಕ್ಷದಲ್ಲಿ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ 13(1)(b) ಅಡಿಯಲ್ಲಿ ಮತ್ತೊಂದು FIR ಮಾಡ್ಕೊಳ್ಳೋದಕ್ಕೂ ಕೂಡ ಅಷ್ಟೇ ಲೋಕಾಯುಕ್ತ ಅಧಿಕಾರಿಗಳಿಗೆ ಅವಕಾಶ ಇದೆ. ಆ ಒಂದು FIR ಅನ್ನ ದಾಖಲು ಮಾಡಿಕೊಂಡಂತಹ ವೇಳೆಯಲ್ಲಿ ಅವರು ಅದು ಅಕ್ರಮ ಹಣ ಅನ್ನೋಂಥದ್ದನ್ನು ಕೂಡ ಅಷ್ಟೇ ಬಿಂಬಿಸ್ತಾರೆ. ಜೊತೆಗೆ ಅಕ್ರಮ ಹಣದ ಮೂಲವನ್ನ ಪತ್ತೆ ಮಾಡಬೇಕು ಅಂತಂದ್ರೆ ಈ ಒಂದು ಪ್ರಕರಣ ಇಡಿ ಅವ್ರಿಗೂ ಕೂಡ ಅಷ್ಟೇ ಕೊಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಯಾವುದೇ ಒಂದು ಅಕ್ರಮ ಹಣ ಸಿಕ್ಕಂತ ವೇಳೆಯಲ್ಲಿ ಇಡಿ ಅವರು ಕೂಡ ಎಂಟ್ರಿ ಆಗುವ ಸಾಧ್ಯತೆ ಇದೆ. ಅದು ಕೂಡ 8 ಕೋಟಿ ಅಂದಂತ ವೇಳೆಯಲ್ಲಿ ಇಡಿ ಅವರು ಕೂಡ ಅಷ್ಟೇ ಪ್ರತ್ಯೇಕವಾಗಿ ಕೇಸ್ ದಾಖಲು ಮಾಡಿಕೊಳ್ಳುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಎಲ್ಲೋ ಒಂದ್ ಕಡೆ ದಾಖಲಾತಿಗಳನ್ನ ಕೊಟ್ಟಿಲ್ಲ ಅಂದಂತ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಮಾಡಾಳ್ ವಿರೂಪಾಕ್ಷಪ್ಪಗೆ ಸಂಕಷ್ಟ ಎದುರಾಗುವಂತದ್ದು ಪಕ್ಕ ಅಂತಾನೆ ಹೇಳ್ಬೋದು. ನವಿತಾ, ಥ್ಯಾಂಕ್ ಯು ಮಂಜು ಆರ್ಯ ಡೀಟೇಲ್ಸ್ಗೆ. ಚಿಕ್ಕಮಗಳೂರಲ್ಲಿ ವಕೀಲರ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಲಬುರಗಿ ನಗರದಲ್ಲಿ ವಕೀಲರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಪೊಲೀಸರ ವಿರುದ್ಧ ತೊಡೆ ತಟ್ಟಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ವಕೀಲರು. ವಕೀಲರ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅನೇಕ ಜಿಲ್ಲೆಗಳಲ್ಲೂ ಪ್ರತಿಭಟನೆ ನಡೀತಾ ಇದೆ. ನಡು ರೋಡಲ್ಲೇ ತೊಡೆ ತಟ್ಟಿದ್ದಾರೆ ವಕೀಲರು. ಕೋರ್ಟ್ನಿಂದ DC ಕಚೇರಿವರೆಗೆ ಪ್ರತಿಭಟನೆಯನ್ನ ಕೈಗೊಂಡಿದ್ದಾರೆ. ಕಲಬುರಗಿ ನ್ಯಾಯವಾದಿಗಳ ಸಂಘದಿಂದ ಚಾಲೆಂಜ್ ಕೂಡ ಹಾಕಲಾಗಿದೆ. ಹಲ್ಲೆ ನಡೆಸಿರೋ ಪೊಲೀಸರ ವಿರುದ್ಧ FIR ದಾಖಲಿಸಿ ತನಿಖೆ ನಡೆಸಲು ಸರ್ಕಾರಕ್ಕೆ ವಕೀಲರ ಸಂಘ ಆಗ್ರಹವನ್ನ ಮಾಡಿದೆ. Yeah.
ಚಿಕ್ಕಮಗಳೂರಲ್ಲಿ ವಕೀಲರ ಮೇಲೆ ನಡೆದಂತಹ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅನೇಕ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಜೋರಾಗ್ತಾ ಇದೆ. ವಕೀಲರು ಪ್ರತಿಭಟನೆಯನ್ನು ಕೈಗೊಂಡಿದ್ದಾರೆ. ಪೊಲೀಸರ ವಿರುದ್ಧ ಪ್ರತಿಭಟನೆಯ ಸಂದರ್ಭದಲ್ಲಿ ತೊಡೆ ತಟ್ಟಿದ್ದಾರೆ ವಕೀಲರು. ವಕೀಲರ ವಿರುದ್ಧವೇ ನೀವು ತೊಡೆಯನ್ನು ತಟ್ಟೀರಾ ಅಂತ ಹೇಳಿ ಸವಾಲನ್ನು ಹಾಕಿದ್ದಾರೆ. ಕಲಬುರಗಿಯ ಸಂಘದಿಂದ ಈಗಾಗಲೇ ಅಲ್ಲಿ ಪ್ರತಿಭಟನೆಯನ್ನು ಕೈಗೊಳ್ಳಲಾಗಿರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ವಕೀಲರ ಮೇಲೆ ಹಲ್ಲೆಯನ್ನು ಖಂಡಿಸಿ ಧರಣಿಯನ್ನು ಕೂಡ ನಡೆಸಲಾಗ್ತಾ ಇದೆ. ಡಿ ಸಿ ಕಚೇರಿವರೆಗೂ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಚಿಕ್ಕಮಗಳೂರಲ್ಲೂ ವಕೀಲನ ಮೇಲೆ ಹಲ್ಲೆ ನಡೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರನ್ನ ಕೊಲೆ ಮಾಡುವುದಾಗಿ ಭಾಷಣ ಮಾಡಿದ್ದಾರೆ. 100 ಪೊಲೀಸರನ್ನ ಕೊಲೆ ಮಾಡುವುದಾಗಿ ಭಾಷಣವನ್ನ ಮಾಡಿರೋದು ಇಲ್ಲಿ ವಕೀಲರು. ವಿಜಯಪುರದ ವಕೀಲ ಸುಭಾಷ್ ಛಾಯಾಘೋಳ 100 ಪೊಲೀಸರನ್ನ ಕೊಲೆ ಮಾಡ್ತೀವಿ ಅನ್ನುವಂತಹ ಒಂದು ಭಾಷಣದಲ್ಲಿ ಹೇಳಿದ್ದಾರೆ. ಪೊಲೀಸರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸುಭಾಷ್ ಛಾಯಾಘೋಳ. ನಿನ್ನೆ ಪ್ರತಿಭಟನಾ ರ್ಯಾಲಿಯಲ್ಲಿ ಪೊಲೀಸರಿಗೆ ಧಮಕಿಯನ್ನು ಕೂಡ ಹಾಕಿದ್ದಾರೆ. ಆ ಒಂದು ವಿಡಿಯೋ ಕೂಡ ಈಗ ವೈರಲ್ ಆಗ್ತಾ ಇದೆ. 100 ಪೊಲೀಸರನ್ನು ಕೊಲೆ ಮಾಡುವುದಾಗಿ ಘೋಷಣೆಯನ್ನು ಮಾಡಿದ್ದು ಭಾಷಣದ ಸಂದರ್ಭದಲ್ಲಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಕೀಲನ ಮೇಲೆ ಹಲ್ಲೆ ಆದಂತಹ ಕೇಸ್ಗೆ ಸಂಬಂಧಪಟ್ಟ ಹಾಗೆ ವಕೀಲರು ಈಗ ಆಕ್ರೋಶಿತಗೊಂಡಿದ್ದಾರೆ, ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಆದರೆ ವಿಜಯಪುರದ ವಕೀಲ ಸುಭಾಷ್ ಛಾಯಾಘೋಳ 100 ಮಂದಿ ಪೊಲೀಸರನ್ನೇ ಕೊಲೆ ಮಾಡ್ತೀನಿ ಅನ್ನುವಂತಹ ಒಂದು ಘೋಷಣೆಯನ್ನ ಮಾಡಿದ್ದಾರೆ. ಆ ಭಾಷಣ ಈಗ ವೈರಲ್ ಆಗ್ತಿದೆ. ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡಲಾಗುತ್ತಿದೆ. ಅದೇ ರೀತಿ ಇನ್ನ ಮೇಲೆ ಯಾರಾದರೂ ಪೊಲೀಸರು ಒಂದು ವಕೀಲರ ಮೇಲೆ ಹಲ್ಲೆ ಮಾಡಿದ್ರೆ ನಾವು 100 ಪೊಲೀಸರನ್ನ ಕೊಲೆ ಮಾಡುವಂತ ಕೆಲಸ ಮಾಡ್ತೇವೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ. ಐಸಿಸ್ ಉಗ್ರರ ಜೊತೆ ಸಿಎಂ ವೇದಿಕೆ ಹಂಚಿಕೊಂಡ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈಗ ಫೋಟೋವನ್ನ ರಿಲೀಸ್ ಮಾಡಿದ್ದಾರೆ. ಸಿಎಂ ಜೊತೆ ವೇದಿಕೆಯನ್ನ ಹಂಚಿಕೊಂಡಿದ್ದಂತಹ ಫೋಟೋವನ್ನ ರಿಲೀಸ್ ಮಾಡಿದ್ದಾರೆ. ಬೆಳಗ್ಗೆನೆ ಹೇಳಿದ್ರು ಐಸಿಸ್ ಉಗ್ರರ ಜೊತೆ ನಂಟಿರುವಂತಹವರ ಜೊತೆಗೆ ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಅನ್ನುವಂತಹ ಆರೋಪವನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡಿದ್ರು. ಸೊ ಈಗ ಒಂದು ಫೋಟೋವನ್ನ ಹಂಚಿಕೊಂಡಿದ್ದಾರೆ. ತನ್ವೀರ್ ಪೀರಾ ಜೊತೆ ಸಿಎಂ ಇರುವ ಫೋಟೋಗಳನ್ನ ಈಗ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಯತ್ನಾಳ್ ಪೋಸ್ಟ್ ಮಾಡಿದ್ದಾರೆ. ಇವರೇ ಐಸಿಸ್ ನಂಟಿನ ವ್ಯಕ್ತಿ ಅಂತ ಹೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಉಲ್ಲೇಖವನ್ನ ಮಾಡಿದ್ದಾರೆ. ಸೊ ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇವತ್ತು ಬೆಳಗ್ಗೆ ಆರೋಪವನ್ನ ಮಾಡಿದ್ರು. ಸಮಾವೇಶಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಯಾರ ಜೊತೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ, ಐಸಿಸ್ ನಂಟಿರುವಂತಹ ವ್ಯಕ್ತಿಯ ಜೊತೆಗೆ ಅವರು ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ, ಇದು ಅವರಿಗೆ ಗೊತ್ತಿರಲಿಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೇಳಿದ್ರು, ಆರೋಪವನ್ನ ಮಾಡಿದ್ರು. ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನೇನು ಇದನ್ನು ತಮಾಷೆ ಮಾಡ್ತಾ ಇಲ್ಲ, ಹುಡುಗಾಟಿಕೆ ಅಲ್ಲ, ನಾನು ಇದನ್ನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಅದಕ್ಕೆ ಬೇಕಾದಂತಹ ಫೋಟೋಗಳನ್ನು ಕೂಡ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರು. ಈಗ ಫೋಟೋವನ್ನು ರಿಲೀಸ್ ಮಾಡಿದ್ದಾರೆ, ಸಿಎಂ ಜೊತೆ ವೇದಿಕೆ ಹಂಚಿಕೊಂಡಿದ್ದಂತಹ ಫೋಟೋವನ್ನು ಬಿಡುಗಡೆ ಮಾಡಿರೋದು. ಅದರಲ್ಲಿ ತನ್ವೀರ್ ಪೀರಾ ಜೊತೆ ಸಿಎಂ ಇರುವಂತಹ ಫೋಟೋಗಳು ಇದೆ, ಅದನ್ನೇ ಅವರು ಐಸಿಸ್ ಜೊತೆ ನಂಟಿರುವಂತಹ ವ್ಯಕ್ತಿ ಇದ್ರು ವೇದಿಕೆಯಲ್ಲಿ ಅಂತ ಹೇಳಿರೋದು. ಸಿಎಂ ವೇದಿಕೆ ಹಂಚಿಕೊಂಡಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ತನ್ವೀರ್ ಪೀರಾ ಜೊತೆಗೆ ಸಿಎಂ ಇರುವಂತಹ ಫೋಟೋಗಳನ್ನ ಈಗಾಗಲೇ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದು, ಇವರೇ ಐಸಿಸ್ ನಂಟಿನ ವ್ಯಕ್ತಿ ಅಂತ ಹೇಳಿ ಯತ್ನಾಳ್ ಅವರು ಉಲ್ಲೇಖವನ್ನ ಮಾಡಿದ್ದಾರೆ. ನೀನು ಎಲ್ಲೋ ಒಂದು ಹುಬ್ಬಳ್ಳಿ ಯಾವುದೋ ಒಂದು ಸಭೆಗೆ ಹೋಗಿದ್ರಲ್ಲ, ಅಲ್ಲೊಂದು ಇಬ್ರು ಇಂಥವ್ರು ಅದಾರ, ಆ ಒಂದು ಮೌಲ್ಯಗಳನ್ನು ನೋಡಿದೆ ನಾನು. ಅವರಿಗೆಲ್ಲ ಪಾಕಿಸ್ತಾನದಿಂದ ಹಣ ಬರ್ತಾ ಇದೆ. ISIS ಸಂಪರ್ಕಿದ್ದವರು ಇದ್ರು ವೇದಿಕೆ ಮೇಲೆ,
ನಿನ್ನೆ ಸಿದ್ದರಾಮಯ್ಯನವರ ಪಕ್ಕದಲ್ಲಿ ಒಬ್ಬ ಐಎಸ್ಐದ ಸಂಪರ್ಕದಲ್ಲಿರುವಂತ ಮೌಲ್ಯ ಇದ್ದ. ಇಂಥವ್ರ ಒಂದು ಸಭೆಯಲ್ಲಿ ಒಬ್ಬ ಸಿ ಎಂ ಸಿದ್ದರಾಮಯ್ಯ ಅವರು ಹೋಗಿ ತಗಸ್ರಿ ಇಂಟೆಲಿಜೆನ್ಸ್ ಐತಲ್ಲ ನಿಮ್ದು ಪೊಲೀಸ್ ಇಲಾಖೆ ಇದಲ್ಲ ಬಿಜಾಪುರ ಹೌದು ಹೇಳ್ತಾ ಇದ್ದೀನಲ್ರಿ ಗಂಭೀರವಾಗಿನೇ ಮಾತಾಡ್ತೀನ ಏನು ಹುಡುಗಾಡಿಗೆ ಮಾತಾಡ್ತೇನೆ ಅಂತ ಒಬ್ಬ ಇದಾನ ಅದರೊಳಗೆ ಐ ಸಿ ಎಸ್ ಸಂಪರ್ಕಿತ ನೀನು ಎಲ್ಲೋ ಒಂದು ಹುಬ್ಬಳ್ಳಿ ಯಾವುದೋ ಒಂದು ಸಭೆಗೆ ಹೋಗಿದ್ರಲ್ಲ ಅಲ್ಲೊಂದು ಇಬ್ರು ಇಂಥವ್ರು ಅದಾರ ಆ ಒಂದು ಮೌಲ್ಯಗಳನ್ನ ನೋಡಿದೆ ನಾನು ಅವ್ರಿಗೆಲ್ಲ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ. ಮಂಡ್ಯದಲ್ಲಿ ಹೆಣ್ಣು ಭ್ರೂಣ ಪತ್ತೆ ಹಾಗೆಯೇ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲಾದ್ಯಂತ ಹಲವು ಸ್ಕ್ಯಾನಿಂಗ್ ಸೆಂಟರ್ಗಳ ಮೇಲೆ ದಾಳಿಯನ್ನ ನಡೆಸಲಾಗಿದೆ. ನಿಯಮ ಪಾಲಿಸದ ಸ್ಕ್ಯಾನಿಂಗ್ ಸೆಂಟರ್ಗೆ ಬೀಗ ಜಡಿಯಲಾಗಿದೆ. ಕೆಆರ್ಪೇಟೆಯ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ನಡೆಸಿದ್ದು ಈಗಾಗಲೇ ಹೊಸ ಹೊಳಲು ರಸ್ತೆಯಲ್ಲಿನ ನಾವಿ ಸ್ಕ್ಯಾನಿಂಗ್ ಸೆಂಟರ್ ಮೇಲೆ ದಾಳಿಯನ್ನ ಮಾಡಲಾಗಿದೆ. ನಿಯಮ ಪಾಲಿಸದ ಹಿನ್ನೆಲೆಯಲ್ಲಿ ನಾವಿ ಸ್ಕ್ಯಾನಿಂಗ್ ಸೆಂಟರ್ಗೆ ಬೀಗ ಹಾಕಲಾಗಿದೆ. ಹೊಸ ಹೊಳಲು ರಸ್ತೆಯಲ್ಲಿನ ನಾವಿ ಸ್ಕ್ಯಾನಿಂಗ್ ಸೆಂಟರ್ ಮೇಲೆ ದಾಳಿಯನ್ನ ನಡೆಸಲಾಗಿದಂತಹ ಸಂದರ್ಭದಲ್ಲಿ ಅಲ್ಲಿ ನಿಯಮ ಪಾಲಿಸಿಲ್ಲ ಅನ್ನುವಂತಹ ಅಂಶಗಳು ಬೆಳಕಿಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಸ್ಕ್ಯಾನಿಂಗ್ ಸೆಂಟರ್ಗೆ ಬೀಗ ಜಡಿದಿದ್ದಾರೆ. ವಿಜಯಪುರದಲ್ಲಿ ಮೆಕ್ಕೆಜೋಳ ಗೋಡೌನ್ ಕುಸಿತ ಕೇಸ್ಗೆ ಸಂಬಂಧಪಟ್ಟ ಹಾಗೆ ರಾಜಗುರು ಇಂಡಸ್ಟ್ರಿಯಲ್ನಲ್ಲಿ ದುರಂತ ಪ್ರಕರಣ ನಡೆದಿದ್ದು ಇವತ್ತು ಕೂಡ ಅವಶೇಷಗಳ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ಆದರೆ ಇಲ್ಲಿ ಅನೇಕ ಕಷ್ಟ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಬೃಹತ್ ಗಾತ್ರದ ಮಷೀನ್ ಅನ್ನು ಕಟ್ ಮಾಡೋದಕ್ಕೆ ಹರ ಸಾಹಸವನ್ನು ಪಡ್ತಾ ಇದ್ದಾರೆ. ಗ್ಯಾಸ್ ಕಟರ್ JCB ಬಳಸಿಕೊಂಡು ತೆರವು ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಭಾರ ಅತಿಯಾಗಿದ್ದಕ್ಕೆ ಈ ಪಿಲ್ಲರ್ಸ್ ಕುಸಿದು ಬಿದ್ದಿದೆ ಅನ್ನುವಂತಹ ಅಂಶಗಳು ಕೂಡ ಈಗಾಗಲೇ ಬಯಲಿಗೆ ಬಂದಿರುವುದು. ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ಗ್ಯಾಸ್ ಕಟರ್ JCB ಬಳಸಿಕೊಂಡು ತೆರವು ಕಾರ್ಯವನ್ನು ಮಾಡಲಾಗ್ತಾ ಇದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.